ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು. ಇವತ್ತಿನ ನಮ್ಮ ಪಯಣ ಅತ್ತಿವೇರಿ ಪಕ್ಷಿಧಾಮ. ಇದು ಹುಬ್ಬಳ್ಳಿಯಿಂದ 43 ಕಿಲೋಮೀಟರ್ ಆಗುತ್ತೆ, ಅದೇ ರೀತಿ ಮುಂಡಗೋಡದಿಂದ 15 ಕಿಲೋಮೀಟರ್ ಆಗುತ್ತೆ. ಒಂದು ಸುಂದರವಾದ ಪ್ರದೇಶವನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ನೀವು ಕೂಡ ಬಂದು ವೀಕ್ಷಣೆ ಮಾಡಿ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಲವ್ ಯು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು. ಇವತ್ತು ನಾವು ಅತ್ತಿವೇರಿ ಪಕ್ಷಿಧಾಮಕ್ಕೆ ಬಂದೀವಿ. ಇಲ್ಲಿ ವಿವಿಧ ಪಕ್ಷಿ ಮತ್ತು ಪ್ರಭೇದಗಳ ಗೂಡುಗಳಿವೆ. ನೀವು ಕೂಡ ಬಂದು ವೀಕ್ಷಣೆ ಮಾಡಿ. ತುಂಬ ಅದ್ಭುತವಾದಂಥ ಒಂದು ಗಾರ್ಡನ್ ಇದೆ. ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬರುವಂಥ ಸುಂದರವಾದ ಒಂದು ಪಕ್ಷಿಧಾಮ ಇದಾಗಿದೆ. ಅದೇ ರೀತಿ ಕೂಡ ನೀವು ಕೂಡ ಬಂದು ನಮ್ಮ ನೋಡಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಲವ್ ಯು. ಪಕ್ಷಿಗಳು, ಪ್ರಕೃತಿಗಳ ಮುತ್ತುಗಳು ಅತ್ತಿವೇರಿ ಪಕ್ಷಿಧಾಮ ಇದೆ. ಇವಾಗ ಒಳಗಡೆ ಹೋಗೋಣ, ನೋಡೋಣ. ಕಾಣತ್ತವನ್ರಿ ಪಕ್ಷಿ? ಗಾರ್ಡನ್ ಮಾತ್ರ ಮಸ್ತ್ ಐತಿ, ನೋಡಕ್ ಚಂದ ಐತಿ. ಎಲ್ಲರೂ ಕೂಡ ಬರ್ರಿ ಫ್ಯಾಮಿಲಿ ಫ್ರೆಂಡ್ ಜೊತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಹುತ್ತನ್ನ ಕಾಣತ್ತಿಲ್ಲಿ. ಅಯ್ಯಪ್ಪ, ಈ ದಾರೆ ಒಂದು ದೊಡ್ಡ ಹಾವು ನೋಡಿದೀವಿ ನಾವು. ಗಾರ್ಡನ್ ಮಸ್ತ್ ಐತಿ, ಚೆನ್ನಾಗೈತಿ. ಈ ಕಡೆ ಹೋಗೋಣ. ಪಕ್ಷಿ ಇಲ್ಲ ಅಜ್ಜೆ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನ ನೋಡ್ತಾ ಇದ್ರಿ. ಕಾಣ್ತಾ ಇರೋದು ಶಿಖರ ಡೇಗಿ. ಯಾವ ಪಕ್ಷಿ ಕೂಡ ಕಾಣ್ತಾ ಇಲ್ಲ ಇಲ್ಲಿ. ಆದ್ರೆ ಗಾರ್ಡನ್ ಮಾತ್ರ ಮಸ್ತ್ ಐತೆ, ನೋಡೋ. ನಾವು ಒಳಗಡೆ ಹೋಗೋಣ ಈಗ. ಓಹೋ ಹೋ ಹೋ, ಸುಂದರವಾದ ಒಂದು ಫ್ಯಾಮಿಲಿ ಜೊತೆ ಆಟ ಆಡ್ತಾ ಇದ್ದಾರೆ ಇಲ್ಲಿ. ನೋಡ್ರಿ, ಇಲ್ಲಿ ಹೆಣ್ಮಕ್ಕಳೆಲ್ಲ ಮಸ್ತ್ ಮಜಾ ಮಾಡತ್ತಾರೆ ಇಲ್ಲಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಇದ್ರಿ. ಇದು ದೋಣಿಯ ಮನೆ. ಇವಾಗ ಬ್ರಿಡ್ಜ್ ಮೇಲೆ ಹೋಗೋಣ. ವಾ ವಾ, ಚೆನ್ನಾಗಿದೆ. ಒಂದು ಸುಂದರವಾದ ಪ್ರದೇಶವನ್ನ ನೋಡ್ತಾ ಇದೀವಿ ಇವಾಗ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನ ನೋಡ್ತಾ ಇದ್ರಿ. ಇದು ಒಳಗಡೆ ಒಂದು ಬ್ರಿಡ್ಜ್ ಇದೆ. ನಿಮ್ಗೆ ಕಾಣ್ತಾ ಇರೋದು ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನ ನೋಡ್ತಾ ಇದ್ರಿ. ಒಳಗಡೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಸುತ್ತಮುತ್ತಲೂ ಕೂಡ ಒಂದು ನೀರುಗಳಿದ್ದಾವೆ. ಇದು ಯಾವ ನೀರು? ಹಳ್ಳದ ನೀರು. ಅದೇ ರೀತಿ ಮಳೆ ನೀರು ಅಂತ ಗೊತ್ತಾಗ್ತಿಲ್ಲ. ಆದರೆ ಸುಂದರವಾದ ನೋಟವನ್ನು ನಾವು ನೋಡ್ತಾ ಇದ್ರು ಎಲ್ಲರೂ ಕೂಡ. ನೀವು ಕೂಡ ಒಂದು ವೀಕ್ಷಣೆ ಮಾಡಿರಿ. ಮಸ್ತ್ ಐತೆ ಪ್ಲೇಸ್. ಇದು ತಡಸಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ಒಳಗಡೆ ಒಂದು 6 ಕಿಲೋಮೀಟರ್ ಆಗುತ್ತೆ, 6.5 ಕಿಲೋಮೀಟರ್ ಆಗುತ್ತೆ. ಬನ್ನಿ ನೋಡ್ಕೊಂಡು ಹೋಗಿ. ನಿಮ್ಗೆ ಕಾಣ್ತಾ ಇರೋದು ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಇದ್ರಿ. ನಿಮ್ಗೆ ಕಾಣ್ತಾ ಇರೋದು ನೋಡಿದ್ರಲ್ಲ ಸ್ನೇಹಿತರೆ, ಅತ್ತಿವೇರಿ ಪಕ್ಷಿಧಾಮದ ಒಂದು ಸುಂದರವಾದ ನೋಟವನ್ನ. ಮಳೆಗಾಲ ಇರುವ ಕಾರಣದಿಂದ ಯಾವ ಪಕ್ಷಿಗಳು ಕಾಣ್ತಾ ಇಲ್ಲ, ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಬಂದು ನೋಡುವಂತ ಸುಂದರವಾದ ಪ್ರದೇಶ ಇದಾಗಿದೆ. ಆ ಕಾರಣದಿಂದ ಬನ್ನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಲವ್ ಯು ಆಲ್.